ஆண்டவராகிய இயேசு கிறிஸ்துவின் நாமத்திலே உங்களுக்கு அன்பின் வாழ்த்துக்கள். கர்த்தராகிய இயேசு கிறிஸ்துவின் நாமத்திலே உங்களுக்கு பிரீத்திய வந்தனைகள். இந்த விசுவாசிகளின் வேத பாட நிகழ்ச்சிக்கு நான் உங்களை வரவேற்கிறேன். இந்த விசுவாசிகள வேத தியான கார்யக்கிரமக்கு உங்களுக்கு ஸ்வாகத்தவன பைஸ்தா இதுவே. ஒவ்வொரு வாரங்களிலும் நீங்கள் நிகழ்ச்சியை பார்த்துவிட்டு அந்த நிகழ்ச்சி எவ்வளவு பிரயோஜனமா இருந்தது என்று சொல்லி நீங்கள் எங்களுக்கு தெரியப்படுத்துகிறீர்கள். அதற்காக நான் கர்த்தரை ஸ்தோத்தரிக்கிறேன். பிரத்தியொந்து கார்யக்கிரமங்களும் நீங்கள் வீக்ஷணை மாடி அது ஹேகே பிரயோஜனகரமாகி தெம்பதாகி ನೀವು ಕರೆ ಮಾಡ್ತಾ ಇದ್ದೀರಾ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಕಳಿಸಿದ್ರೆ ನಮಗೆ ಬಹಳ ಪ್ರಯೋಜನಕರವಾಗಿದೆ ಅದು ಸಿಲರ್ ಉಂಗಳೋಡೆ ಜಪ ಕುರಿಪುಗಳೆಯೂ ಎಂಗಳೋಡು ಪಗರ್ಂದು ಕೊಳ್ಳುಗಿರಿರ್ಗಳ್ ನಾನು ಉಂಗಳ್ ಉಂಗಳಕಾಗ ಜಪಿಕರೋ ನಿಮ್ಮಲ್ಲಿ ಕೆಲವರು ಪ್ರಾರ್ಥನಾ ವಿಜ್ಞಾಪನೆಗಳು ಕೂಡ ನಮ್ಮಲ್ಲಿ ಹಂಚಿಕೊಳ್ಳುತ್ತಾ ಇದ್ದೀರಾ ಅದಕ್ಕಾಗಿ ಕೂಡ ನಾವು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಅದೇ ಪೋಲ ನೀವುಗಳು ಇಂದ ಊಳಿತ್ರಕಾಗ ತೊರಂದ ಜಪಿಂಗಳ್ ಜಪತಲೇ ತಾಂಗುಂಬಡಿ ನಾನು ಉಂಗಳೆ ಕೇಟಿಕೊಳ್ಳುಗರೆ ಅದು ಮಾತ್ರಲ್ಲ ನೀವು ಕೂಡ ಈ ಸೇವೆಗೋಸ್ಕರ ಪ್ರಾರ್ಥನೆ ಮಾಡಿ ನಿಮ್ಮ ಪ್ರಾರ್ಥನೆ ನಮ್ಮನ್ನು ಹಂಚಿಕೊಳ್ಳಿ ಎಂಬುದಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೀವಿ ಇಂದ 1 ತಿಮೊಥೆಯ ಪುಸ್ತಕದಲ್ಲಿರುವ ಪೌಲಿನ ವಾಳ್ಕೆಯೇ ನಾವು ಧ್ಯಾನಿಸುತ್ತ ಬರುಗರೋ ಈ 1 ತಿಮೊಥೆ ಪತ್ರಿಕೆಯಲ್ಲಿ ಪೌಲನ ಜೀವಿತ ಬಗ್ಗೆ ನಾವು ಧ್ಯಾನ ಮಾಡ್ತಾ ಇದ್ದೀವಿ ಇಂದಕ್ಕೆ ಒಂದು ವಾರ್ತೆಯೇ ನಾನು ಧ್ಯಾನಕ್ಕೆ ವಿರಂಭಗರೆ ಇವತ್ತು ಕೂಡ ಒಂದು ವಾಕ್ಯದ ಕುರಿತಾಗಿ ನಾವು ಧ್ಯಾನ ಮಾಡಕಿದ್ದೇವೆ ಅದಕ್ಕಾಗಿ ಒಂದು ವಚನತೆ ನಾವು ವಾಸಿಪೋಂ ಅದಕ್ಕೋಸ್ಕರ ಒಂದು ವಾಕ್ಯ ನಾವು ಓದೋಣ 1 ತಿಮೊಥೆಯ 1ನೇ ಅಧಿಕಾರಂ 13ನೇ ವಚನ 1 ತಿಮೊಥೆಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಾಕ್ಯ ಮುನ್ನೆ ನಾನು ದೂಷಿಕರವನೂ துன்பப்படுத்துகிறவனும் கொடுமை செய்கிறவனுமாய் இருந்தேன் அப்படி இருந்தும் நான் அறியாமல் அவிசுவாசத்தினாலே அப்படி செய்தபடியால் இரக்கம் பெற்றேன் ಮೊದಲು ದೂಷಕನು ಹಿಂಸಕನು ಬಲತ್ಕಾರಿಯೂ ಆಗಿದ್ದೆನು ನಾನು ಅವಿಶ್ವಾಸಿಯಾಗಿ ತಿಳಿಯದೆ ಹಾಗೆ ಮಾಡಿದ್ದರಿಂದ ನನ್ನ ಮೇಲೆ ಕರುಣೆ ಉಂಟಾಯಿತು ಕಡಂದ ನಾಟಕಲಿಲೆ ಎಪ್ಪಡಿಯಾಗ ಪೌಲ್ ದೂಷಿಕರವರಾಗ ವಾಳ್ದಾರ್ ಎಂದು சொல்லி பார்த்தோம் ಕಳೆದ ಕಾರ್ಯಕ್ರಮದಲ್ಲಿ ಹೇಗೆ ಪೌಲನು ಒಬ್ಬ ದೂಷಕನಾಗಿ ಜೀವಿಸಿದನು ಎಂಬುದಾಗಿ ನೋಡಿದ್ವಿ ಅದೇ போல ಪೌಲಿನ ವಾಳ್ಕೆಯಿಲಿರುಂದು ನಮ್ಮಯೂ ಮುನ್ನಿರುತಿ ನಮ್ಮೈ ನಾಮೇ ಆರಾಯ್ದು பார்க்கತಕ್ಕದಾಗ சில ವಸನಗಳை ಧ್ಯಾನಿತோம் ಅದು ಮಾತ್ರವಲ್ಲ ಪೌಲನ ಜೀವಿತದ ನಿಮಿತ್ತವಾಗಿ ನಮ್ಮನ್ನು ನಾವು ನಿಲ್ಲಿಸಿಕೊಂಡು ನಮ್ಮನ್ನು ನಾವು ವಿಚಾರಿಸಿಕೊಳ್ಳುವುದು ಹೇಗೆ ಎಂಬುದನ್ನು ಕೂಡ ನಾವು ನೋಡಿದ್ವಿ ಸಿಲ ನೇರಗಳಲ್ಲಿ ನಾಮೂ ಇಪ್ಪಡಿಪಟ್ಟಕೂಡಿಯ ದೂಷಿಕಕೂಡಿಯ ಒಂದು ಕ್ಯಾರೆಕ್ಟರ್ಗೆ ಉಳ್ಳ ನಮ್ಮ ಪೋಗಿರೋದಕ್ಕೆ ವಾಯ್ಪು ಇರುತ್ತದೆ ಕೆಲವು ಸಮಯಗಳಲ್ಲಿ ನಾವು ಕೂಡ ಈ ದೂಷಕರಾಗಿ ಆ ಒಂದು ಗುಣಕ್ಕೆ ನಾವು ಮಾರಿ ಹೋಗೋದು ಕೂಡ ಉಂಟು ಆಗವೇ ನಾವು ಅದೇ ಧ್ಯಾನಿತ್ತು ಅದೇ ಪರಿಶೋಧನೆ ಸೇದು ಎಪ್ಪಡಿ ನಾಮ್ ದೇವನಡೆ ಜ್ಞಾನತೋಡು ವಾಳ வேண்டும் ಎಂದು சொல்லி ನಾವು ಕಡೆದ ನಾಟಕಲಿಲೆ ಧ್ಯಾನಿತೋ ಅದರಿಂದ ನಾವು ಇದರ ಬಗ್ಗೆ ನಾವು ಧ್ಯಾನಿಸಿ ಹೇಗೆ ಅದರ ನಿಮಿತ್ತ ಅದರಿಂದ ನಾವು ಹೊರಗೆ ಬರೋದು ಎಂಬುದನ್ನು ನಾವು ವೀಕ್ಷಣೆ ಮಾಡಿದ್ವಿ ಇಂಗು ಎರಡನೇದಾಗಿ ಪೌಲ್ ತನ್ನ ಕುರಿತು ಒಂದು ಕ್ಯಾರೆಕ್ಟರ್ ಹೇಳುತ್ತಾರೆ ಈಗ ಎರಡನೇದಾಗಿ ಪೌಲನು ತನಗಿದ್ದಂತ ಇನ್ನೊಂದು ಗುಣದ ಬಗ್ಗೆ ಹೇಳ್ತಾನೆ ಉಪದ್ರವ ಪಡತಕೂಡಿಯ ಒಂದು ಕ್ಯಾರೆಕ್ಟರ್ ಹಿಂಸಕನಾಗಿರತಕ್ಕಂತ ಒಂದು ಗುಣ ಅವರು ಹೇಳುತ್ತಾರೆ ಮುನ್ನೆ ನಾನು ದೂಷಿಕರವನು துன்பப்படுத்துகிறவனும் கொடுமை செய்கிறவனுமாய் இருந்தேன் ಅದನ್ನ ಹೇಳ್ತಾನೆ ಮೊದಲು ನಾನು ದೂಷಕನು ಹಿಂಸಕನು ಬಲಾತ್ಕಾರಿಯೂ ಆಗಿದ್ದೆ ಎಂಬುದಾಗಿ ಅಪ್ಪ ನಾನು ಏರ್ಕಡಿಮೇ ಉங்களுக்கு சொல்லியிருக்கிறேன் நமக்கு முன்னாடி என்ற ஒரு கரெக்டர் இருக்கு நான் முதல்ல ಹೇಳಿದ ಪ್ರಕಾರ ನಮಗೆ ಮೊದಲು ಎಂಬುದಾಗಿ ಒಂದು ಗುಣ ಇದೆ ಅಂತ ಕರೆಕ್ಟರ್ ಸಾಹನು ನಮ್ಮளுடைய ವಾಳ್ಕೆಯಲೇ ಆ ಮೊದಲಿದ್ದಂತ ಒಂದು ಗುಣ ಸಾಯಬೇಕು ಮೊದಲು ಅಂತ ಪಳೆಯ ಮನಿದನ ಕುರಿಯ ಗುಣಗಳು ಸಾಹ வேண்டும் ಆ ಹಳೆಯ ಮನುಷ್ಯನ ಗುಣಗಳು ಮೊದಲು ಸತ್ತು ಹೋಗಬೇಕು இப்ப ಪೌಲನுடைய ವಾಳ್ಕೆಯಲೇ ಈ ಗುಣಗಳು ಸತ್ತು ಬಿಟ್ಟದಾ ಈಗ ಪೌಲನ ಜೀವನದಲ್ಲಿ ಈ ಗುಣಗಳು ಸತ್ತು ಹೋಯ್ತಾ ಅಪಡಿನ್ சொன்னா ಆಮ್ಲಾ ಅಪಡಿತಾನ ಅವರು ವಾಳ್ದಾರ್ ಹಾಗೆ ಎಂಬುದಾಗಿ ನಾವು ಪ್ರಶ್ನೆ ಕೇಳಿದ್ರೆ ಹೌದು ಆ ರೀತಿ ನಾವು ಜೀವಿಸ್ತಾ ಇದ್ರು ಮೊದಲಾವದು ಮೊದಲನೇದಾಗಿ ಇವರ್ ಯೇಸುವೈ ದೂಷಿತಾರ್ ಇವನು ಯೇಸುವನ್ನ ದೂಷಿಸ್ತಾ ಇದ್ದನು ಕ್ರಿಸ್ತುವಿನ ಜನಗಳೇ ಕ್ರಿಸ್ತುವೈ ಪಿನ್ಪಟ್ಟುಗಿರ ಜನಗಳೇ ದೂಷಿತಾರ್ ಕ್ರಿಸ್ತನನ್ನ ಹಾಗೂ ಕ್ರಿಸ್ತನನ್ನ ಹಿಂಬಾಲಿಸುವಂತವರನ್ನ ದೂಷಣೆ ಮಾಡ್ತಾ ಇದ್ದಾರೆ ಆನ ಯೇಸುವೈ ಏಟ್ರಕೊಂಡ ಪಿರ್ಪಾಡು ಆದ್ರೆ ಯೇಸುವನ್ನ ಅಂಗೀಕರಿಸಿಕೊಂಡ ಮೇಲೆ ಮತ್ರ ಜನಗಳು ಯೂದರಗಳು ಇವರೇ ದೂಷಿಕ ಆರಂಭಿತಾರ್ಗೆ ಬೇರೆ ಜನರು ಅಂದ್ರೆ ಯಹೂದ್ಯರು ಇವರನ್ನ ದೂಷಣೆ ಮಾಡಕ್ಕೆ ಪ್ರಾರಂಭ ಮಾಡಿದ್ರು ಯೇಸು ಕ್ರಿಸ್ತುವೈ ದೂಷಿತಾರ್ಗೆ ಯೇಸು ಕ್ರಿಸ್ತುವೈ ಪಿನ್ಪಟ್ಟಿನ ಪೌಲನೆಯೂ ದೂಷಿತಾರ್ಗೆ ಯೇಸು ಕ್ರಿಸ್ತನನ್ನ ದೂಷಿಸಿದ್ರು ಯೇಸು ಕ್ರಿಸ್ತನ ಹಿಂಬಾಲಿಸಿದಂತ ಪೌಲನ್ನ ದೂಷಿಸಿದ್ರು ಎರಡನೇದಾಗಿ ಎರಡನೇದಾಗಿ ಇವರ್ ಸಭೆಯನ್ನು ಉಪದ್ರವಪಡಿಸಿದನಾರ್ ಕ್ರಿಸ್ತ ಯೇಸುವೈಯೂ ಉಪದ್ರವಪಡಿಸಿದನಾರ್ ಇವರು ಸಭೆಯನ್ನು ಉಪದ್ರವಪಡಿಸಿದ್ರು ಕ್ರಿಸ್ತ ಯೇಸುವನ್ನು ಉಪದ್ರವಪಡಿಸಿದ್ರು ಆನಲ್ ರಕ್ಷಿಕಪಟ್ಟ ಪರಿಪಾಡು ಅದರ ರಕ್ಷಣೆ ಹೊಂದಿದ ಮೇಲೆ ಯೇಸು ಕ್ರಿಸ್ತುವಕಾಗ ಇವರು ಉಪದ್ರವಪಡಿಸಲ್ಪಟ್ಟಾರ್ ಯೇಸು ಕ್ರಿಸ್ತನಿಗಾಗಿ ಈತನು ಉಪದ್ರವಕ್ಕೊಳಗಾದನು ಉಪದ್ರವಗಳನ್ನು ಇವರು ಸಹಿತಾರ್ ಉಪದ್ರವಗಳನ್ನು ಸಹಿಸಿಕೊಂಡನು ಬಾಧೆಗಳನ್ನು ಇವರು ಸಹಿತಾರ್ ಬಾಧೆಗಳನ್ನು ಅನುಭವಿಸಿದನು ಅಪ್ಪ ಯೋಚಿಸಿ ಪಾರಂಗಳ್ ಅದರ ಯೋಚನೆ ಮಾಡಿ ನೋಡ್ರಿ ಉಪದ್ರವಪಡಿಸುತ್ತಿರುವವರ್ ಉಪದ್ರವ ಪಡೆಗಿರವರಾಗ ಮಾರಿನಾರ್ ಉಪದ್ರವ ಪಡಿಸುವವನು ಉಪದ್ರವ ಹೊಂದಿಕೊಳ್ಳುವಂತವನಾಗಿ ಬದಲಾದ ಯೇಸು ಕ್ರಿಸ್ತುವಕ್ಕಾಗಿ ಇವರು ಉಪದ್ರವಗಳನ್ನು ಸಹಿಕರವರಾಗ ಮಾರಿನಾರ್ ಯೇಸು ಕ್ರಿಸ್ತನಿಗಾಗಿ ಉಪದ್ರವಗಳನ್ನು ಸಹಿಸಿಕೊಳ್ಳುವಂತವನಾಗಿ ಬದಲಾದನು ಆನಾ ಇಂಗ ತಿಮೊಥೆಯುವಕ್ಕೂ ಎಫೆಸು ಪಟ್ಟಣದಲ್ಲಿ ಇರುವ ವಿಶ್ವಾಸಿಗಳಿಗೂ ಅವರು ಎಳೆದುಗರ ಬಳದು ಹೇಳುಗರಾರ್ ಆದರೆ ತಿಮೊಥೆಯನಿಗೂ ಎಫೆಸು ಪಟ್ಟಣದವರಿಗೂ ಅವರು ಬರೆಯುವಾಗ ಈ ರೀತಿ ಹೇಳ್ತಾರೆ ಕರ್ತನನಿಗೆ ಸುವಿಶೇಷತೆ ಕೊಡುತ್ತಿರುಗರಾರ್ ಕರ್ತನನಿಗೆ ಸುವಾರ್ತೆಯನ್ನು ಕೊಟ್ಟಿದ್ದಾನೆ ಯೇಸು ಕ್ರಿಸ್ತುವಿನ ಸುವಿಶೇಷತೆ ನಾನು ಪ್ರಸಂಗಿಕರೆ ಯೇಸು ಕ್ರಿಸ್ತರ ಸುವಾರ್ತೆಯನ್ನು ನಾನು ಸಾರ್ತಾ ಇದ್ದೀನಿ ಇಂದ ಸುವಿಶೇಷತೆ ಪ್ರಸಂಗಿಕಬಡಿ ಯೇಸುವನ್ನೇ ಬಲಪಡಿಸುತ್ತಿರ ಈ ಸುವಾರ್ತೆಯನ್ನು ಪ್ರಸಂಗ ಮಾಡುವುದಕ್ಕಾಗಿ ಯೇಸುವನ್ನು ಬಲಪಡಿಸ್ತಾ ಇದ್ದಾನೆ ಇಂದ ಸುವಿಶೇಷತೆ ಪ್ರಸಂಗಿಕಂ ಅಂತ ಊಳಿಯತೈ ಕತ್ತರ್ ಎನ್ನೈ ನಂಬಿ ಕೊಡುತ್ತಿರಕರ ಈ ಸುವಾರ್ತೆಯನ್ನು ಮಾಡುವುದಕ್ಕಾಗಿ ಕರ್ತನು ನಮ್ಮನ್ನು ನಂಬಿಕೆಯಿಂದ ಕೊಟ್ಟಿದ್ದಾರೆ ಯೇಸು ಕ್ರಿಸ್ತ ಎನ್ನೈ ಉಣ್ಣೆಯುಳ್ಳವನ್ ಎಂದು ಎನ್ನಿ ಎನ್ನಕ್ಕೆ ಇಂದ ವೇಳೆ ಕೊಡುತ್ತಿರಕರ ಯೇಸು ಕ್ರಿಸ್ತನು ನನ್ನ ನಂಬಿಕಸ್ಥನ ಎಂಬುದಾಗಿ ತಿಳಿದು ನನಗೆ ಈ ಒಂದು ಕೆಲಸವನ್ನು ಕೊಟ್ಟಿದ್ದಾನೆ ಆದರೆ ಇದಕ್ಕೆ ನಾನು ಪಾತ್ರವಾನ ಅಲ್ಲ ಇದಕ್ಕೆ ನಾನು ಅರ್ಹನಲ್ಲ ಕಾರಣವೇನು ಕಾರಣವೇನು ಮುನ್ನೆ ನಾನು ಇದಕ್ಕೆ ಎದುರಿಡೆಯಾಗ ನಾನು ವಾಳ್ದೆ ಮೊದಲು
ಮೊದಲು ನಾನು ಇದಕ್ಕೆ ವಿರುದ್ಧವಾಗಿ ಜೀವಿಸಿದೆ ಮುನ್ನೇ ನಾನು ಸಭೆಯನ್ನು ದೂಷಿಸಿದೆ ಮೊದಲು ನಾನು ಸಭೆಯನ್ನು ದೂಷಿಸಿದೆ ಯೇಸುವೇ ದೂಷಿಸಿದೆ ಯೇಸುವನ್ನು ದೂಷಿಸಿದೆ ಅದು ಮಾತ್ರ ಅಲ್ಲ ಅದು ಮಾತ್ರವಲ್ಲ ಸಭೆಯನ್ನು ಉಪದ್ರವಪಡಿಸಿದೆ ಸಭೆಯನ್ನು ಉಪದ್ರವಪಡಿಸಿದೆ ಇಂದ ಸಭೆಯನ್ನು ಉಪದ್ರವಪಡಿಸುತ್ತಿರುವುದಿನ ಮೂಲಮಾ ಯೇಸುವೆಯೂ ಉಪದ್ರವಪಡಿಸಿದೆ ಈ ಸಭೆಯನ್ನು ಹಿಂಸೆಪಡಿಸುವ ನಿಮಿತ್ತವಾಗಿ ಯೇಸುವನ್ನು ಕೂಡ ಹಿಂಸೆಪಡಿಸಿದೆ ಇಪ್ಪ ಇಂದ ಉಪದ್ರವಪಡಿಸುತ್ತಿದೆ ಅಪಡಿಂದ್ರದಕ್ಕೆ ಪರ್ಸಿಕ್ಯೂಟರ್ ಅಲ್ಲದ ಪರ್ಸಿಕ್ಯೂಷನ್ ಅಂತಕ್ಕದಕ್ಕೆ ಒಂದು ಅರ್ಥ ಇರಕರದು ಹಿಂಸೆಪಡಿಸುವವನು ಎಂಬುದಾಗಿ ನೋಡುವಾಗ ಪರ್ಸಿಕ್ಯೂಟರ್ ಅಥವಾ ಹಿಂಸೆಪಡಿಸುವವನು ಎಂಬುದಾಗಿ ಒಂದು ಅರ್ಥ ಇದೆ ಇಂದ ಉಪದ್ರವಪಡಿಸುತ್ತಿರುವುದಕ್ಕಾನ ಒಂದು ಪೊರುಲ್ ಏನ ಅಂತ சொன்னಾ ಉಪದ್ರವಪಡಿಸುವವನು ಎಂಬುದಾಗಿ ಅರ್ಥ ಏನಂದ್ರೆ ಒಂದು ಮನಿದನೋಡು ಯುದ್ಧಂ ಸೈವದು ಒಬ್ಬ ಮನುಷ್ಯನೊಂದಿಗೆ ಯುದ್ಧ ಮಾಡುವುದು ಸಂಡೆ ಸೈವದು ಜಗಳ ಮಾಡುವುದು ಯೇಸು ಕ್ರಿಸ್ತುವೋಡು ಪೌಲ್ ಸಂಡೆ ಸೈದು ವಂದಾರ್ ಯೇಸು ಕ್ರಿಸ್ತನೊಂದಿಗೆ ಪೌಲನು ಜಗಳ ಮಾಡುವುದಾಗಿ ಬಂದಿದ್ದಾನೆ ಯೇಸು ಕ್ರಿಸ್ತುವೆಯಂ ಯೇಸು ಕ್ರಿಸ್ತುವೆ ಪಿನ್ಬಟ್ಟುಗರ ಜನಗಳೆಯಂ ತೊಡರ್ಂದು ಬೋಯ್ ಅವರ್ ಉಪದ್ರವಪಡಿಸಿದನಾರ್ ಯೇಸು ಕ್ರಿಸ್ತನನ್ನ ಯೇಸು ಕ್ರಿಸ್ತನನ್ನ ಹಿಂಬಾಲಿಸುವಂತ ಜನರನ್ನ ಆತನು ಹಿಂಬಾಲಿಸಿ ಹಿಂಸೆಪಡಿಸ್ತಾ ಇದ್ದ ಸೆಲಬೇರ್ ಬಾರುಂಗ ಬಸ್ ಹಿಡಿಕಿರದಕ್ಕೆ ಓಡುವಾಂಗ ಇಲ್ಲ ಕೆಲವರು ನೋಡ್ತೀವಿ ಬಸ್ಸನ್ನ ಹಿಡಿಯೋದಕ್ಕೋಸ್ಕರ ಓಡ್ತಾರೆ ಸೆಲರು ತರತಿ ಓಡುವಾಂಗ ಕೆಲವರು ಬಂದು ಓಡಿಸ್ಕೊಂಡು ಹೋಗ್ತಾರೆ ಸೆಲ ತಿರುಡನ್ನ ಹಿಡಿಕಿರದಕ್ಕೆ ಪಾತಿಗಂಚೋನ ಪೊಲೀಸ್ ತರತಿಗೆಡೆ ಹೋಗುವಾಂಗ ಕಳ್ಳರನ್ನ ಬಂದು ಹಿಡಿಬೇಕಂತ ಹೇಳಿದ್ರೆ ಪೊಲೀಸ್ ಅವರು ಬಂದು ಕಳ್ಳರನ್ನ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ ಅದೇ ಪೋಲೆ ಅದೇ ರೀತಿ ಕ್ರಿಸ್ತುವೆ ಪಿನ್ಬಟ್ಟಕೂಡಿಯ ಜನಗಳೆ ಇವರು ತರತಿ ತರದಿ ಹೋಗಿ ಉಪದ್ರವಪಡಿಸಿದನಾರ್ ಕ್ರಿಸ್ತನನ್ನ ಹಿಂಬಾಲಿಸುವಂತ ಜನರನ್ನ ಇವರು ಓಡಿಸಿ ಓಡಿಸಿ ಹಿಂಸೆ ಪಡಿಸ್ತಾ ಇದ್ದರು ಅಪೊಸ್ತಲನ ಬಡಿಗಳು ಅಪೊಸ್ತಲರ ಕೃತಿಗಳು 9ನೇ ಅಧಿಕಾರಕ್ಕೆ ವಾರಂಗೈ 9ನೇ ಅಧ್ಯಾಯಕ್ಕೆ ತಿರುಗಿಸಿಕೊಳ್ಳಿ ಇವರுடைய ಕ್ಯಾರೆಕ್ಟರ್ ಅಂಗೆ ಹೇಳಪಡಿರದು ಅವರ ಗುಣದ ಬಗ್ಗೆ ಹೇಳಪಟ್ಟಿದೆ ಅಪೊಸ್ತಲನ ಬಡಿಗಳು 9ನೇ ಅಧಿಕಾರ ಮೊದಲಾವದು ವಚನ ಅಪೊಸ್ತಲರ ಕೃತಿಗಳು 9ನೇ ಅಧ್ಯಾಯ ಮೊದಲನೇ ವಾಕ್ಯ ಸೌಲ್ ಎಂಬವನ್ ಇನ್ನೂ ಕತ್ತರுடைய ಸೀಸರೈ ಭಯಮುರುತಿ ಕೊಲೈ ಸೇಯುಂಬಡಿ ಸೀರಿ ಪ್ರಧಾನ ಆಸಾರಿಯರಿಡತ್ರಕ್ಕೆ ಹೋಗಿ ಸೌಲನು ಇನ್ನೂ ಕರ್ತರ ಶಿಷ್ಯರ ಮೇಲೆ ರೌದ್ರನಾಗಿದ್ದು ಬೆದರಿಕೆಯ ಮಾತುಗಳನ್ನು ನೋಡುತ್ತಾ ಅವರನ್ನು ಸಮರಿಸಬೇಕೆಂದು ಆಶೆಪಡುತ್ತಾ ಮಹಾಯಾಜಕನ ಬಳಿಗೆ ಹೋಗಿದ್ದನು ಇಂಗೆ ಸೌಲ್ ಎಂಬವನ್ ಇನ್ನೂ ಕರ್ತರுடைய ಶಿಷ್ಯರೈ ಭಯಮುರುತಿ ಕೊಲೈ ಸೇಯುಂಬಡಿ ಎಂದು ಹೇಳಲ್ಪಡುತ್ತದೆ ಸೌಲನು ಇನ್ನೂ ಕರ್ತನ ಶಿಷ್ಯರನ್ನ ಹೆದರಿಸಿ ಅವರನ್ನು ಕೊಲೆ ಮಾಡುತ್ತಾ ಇದ್ದ ಎಂಬುದಾಗಿ ಹೇಳುತ್ತದೆ ಇನ್ನೂ ಹೆಚ್ಚಾಗಿ அந்த வார்த்தையை நன்றாக கவனித்து பாருங்கள் ஆ வாக்கியம் இன்னும் சந்த கவனிச்சிரு அவனுக்கு அந்த பெர்சிகியூஷன் போதவே இல்ல ஆ இம்சே அவனுக்கு சாக்காகilla இன்னும் 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 சொல்லி அதிக காரியங்களை கண்டுபிடித்து வகை வகையாக உபத்திரவப்படுத்தின இன்னும் இன்னும் என்பதாகி விவிதர் ರೀತಿಯಲ್ಲಿ இம்சே மார்த்தா இதா என்பதாகிது அது மட்டுமல்ல அது மட்டுமல்ல அவன் சீரினான் என்று சொல்லப்படுகிறது அவன் வந்து கோபமுள்ளவனாகிதுன என்பதாகி வா கேள்தா இதே இயேசுவுக்கு விரோதமாக சீரினார் இயேசுவுக்கு விருத்தமாக கூரமுள்ளவனாகிதுன இயேசுவின் ஜனங்களுக்கு விரோதமாக சீரினார் இயேசு ஜனர விருத்தமாக ரௌத்ரமுள்ள பயமுறுத்தினார் பெதரிஸ்தா இதுனு கொலை செய்தார் கொலை மாட்டா இதுனு அது மாத்திரம் இல்ல அது மாத்திரம் இல்ல இன்னும் புதிய புதிய வகைகளை அவர் அதிகமாய் கண்டுபிடித்து ஜனங்களை கொலை செய்ய முயற்சி செய்தார் இன்னும் अनेक विविध ರೀತಿಯ ಮಾರ್ಗಗಳಲ್ಲಿ இயேசு கிறிஸ்துர ஜனರನ್ನ ಹಿಂಸೆಪಡಿಸಿ கொலை ಮಾಡ್ತಾ ಇದ್ದ அப்படிப்பட்ட ஒரு உபத்திரவ படுத்துகிறவனாக தான் பவுல் இருந்தார் அந்த விதவாகி ஹிம்சே ಮಾಡ್ತಾ ಇದ್ದಂತ ಒಬ್ಬ மனுஷನಾಗಿದ್ದ ஆகவே நான் பவுல் சொல்லுகிறார் ಅದರಿಂದ பவுல் ಹೇಳ್ತಾನೆ முன்னே நான் தூஷிக்கிறவனும் துன்பப்படுத்துகிறவனும் கொடுமை செய்கிறவனுமாய் இருந்தேன் முதல்ல நான் தூஷகன ಹಿಂಸಕನು ಬಲಾತ್ಕಾರಿಯೂ ಆಗಿದ್ದನು ತುಂಬಪಡುತ್ತಿರುವವನಾಗಿರುತ್ತೆ ಹಿಂಸಕನಾಗಿದ್ದನು ಇಪ್ಪ ಇಂದ ತುಂಬಪಡುತ್ತದಲ್ಲ ಅಪಡಿಂದ್ರದ ನೀವು ಪಾತಿಂಗಂ ಚೊನ್ನಾ ಹಿಂಸೆ ಪಡಿಸುವುದು ಎಂಬುದಾಗಿ ನೋಡೋದಾದ್ರೆ ಅನೇಕ ಜನಗಳಿಗೆ ಇಂದ ಕ್ಯಾರೆಕ್ಟರ್ ಇರಕರದು ಅನೇಕರಿಗೆ ಈ ಒಂದು ಗುಣಗಳಿದೆ ಏನೋ ಒಂದು ವಗೈಲ್ಲ ನಾವು ಸಿಲ ಜನಗಳಿ ತುಂಬಪಡುತ್ತಿರೋ ಯಾವುದೋ ಒಂದು ವಿಧದಲ್ಲಿ ನಾವು ಜನರನ್ನ ಹಿಂಸೆ ಮಾಡ್ತಾ ಇರ್ತೀವಿ ಪೌಲ್ ಅದೇ ತಾನ್ ಸೈದ ಪೌಲ್ ಅದನ್ನೇ ಮಾಡ್ತಾ ಇದಾನೆ ದೇವರுடைய ಜನಗಳಿಗೆ ವಿರೋಧமாய் ಯೇಸುವೆ ಪಿನ್ಬಟ್ಟುಗರ ಜನಗಳಿ ಅವರು ತುಂಬಪಡುತ್ತಿದ್ದಾರ ಜನರಿಗೆ ಅಂದ್ರೆ ಯೇಸುಕ್ರಿಸ್ತನನ್ನ ಹಿಂಬಾಲಿಸುತ್ತಿದ್ದ ಜನರಿಗೆ ಆತರು ಹಿಂಸೆಯನ್ನು ಕೊಡ್ತಾ ಇದ್ದ ಒಂದು ಕೊರಿಂಥಿಯರ್ 1 ಕೊರಿಂಥವರಿಗೆ 15ನೇ ಅಧಿಕಾರಕ್ಕೆ ಬಾರಂಗ 15ನೇ ಅಧ್ಯಾಯಕ್ಕೆ ತಿರುಗಿಸಿಕೊಳ್ಳಿ 9ನೇ ವಚನತೆ ಬಾರಂಗ 9ನೇ ವಾಕ್ಯ ನೋಡಿ ನಾನು ಅಪೊಸ್ತಲರ ಎಲ್ಲರಿಲೂ ಸಿರಿಯವನಾಗಿ ಇರುಕರೇನ್ தேவனுடைய சபையை துன்பப்படுத்தினதினாலே நான் அப்போஸ்தலன் என்று பேர் பெறுவதற்கும் பாத்திரன் அல்ல நானಂತೂ அப்போஸ்தலர்களில் கனிஷ்டனஷ்டே நானு தேவர சபையன்னு ಹಿಂಸೆಪಡಿಸಿದರಿಂದ ಅಪೋಸ್ತಲನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಅಂದ್ರೆ ಗಮನಿಸಿದ್ರಲ್ಲ ಚೆನ್ನಾಗಿ ಗಮನಿಸಿದ್ರ ನಾನು ದೇವನுடைய சபையை துன்பப்படுத்தினபடியினாலே நானு ಕ್ರಿಸ್ತನ ಸಭೆಯನ್ನ ಹಿಂಸೆ ಪಡಿಸಿದ್ರಿಂದ ಅಪೋಸ್ತಲನಾಗಿ ಇರುವುದಕ್ಕೆ ನಾನು ಪಾತ್ರನ ಅಲ್ಲ ಅಪೋಸ್ತಲನಿಂದ ಎನಿಸಿಕೊಳ್ಳುವುದಕ್ಕೆ ನಾನು ಯೋಗ್ಯನಲ್ಲ ನಡ್ರೆ ಗಮನಿಸಿದ್ರಲ್ಲ ಚೆನ್ನಾಗಿ ಗಮನಿಸಿದ್ರ ನೀವು ಗಮನಿಸಬೇಕು ನೀವು ಗಮನಿಸಬೇಕು ಪೌಲ್ ತನ್ನೈ ಕುರಿತು ತೆಳುವಾಗಿ ಅರಿಂದು ವೈತಿರಂದ ಪೌಲನು ತನ್ನ ಬಗ್ಗೆ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದನು ನಾನು ನಿಮಗೆ ತಾಳ್ಮೆಯಾಗಿ ಹೇಳುವೆ ನಾನು ನಿಮಗೆ ದಿನ ಸಭೆಯಿಂದ ಹೇಳ್ತಾ ಇದೀನಿ ಒಬ್ಬ ಮನುಷ್ಯನಿಗೆ ತಾಳ್ಮೆಯೈ ಕಟ್ಟು ಕೊಡುವುದು ಎದು ಎಂದು சொன்னಾಳ್ ಒಬ್ಬ ಮನುಷ್ಯನಿಗೆ ದೀನತೆಯನ್ನ ಕಲಿಸಿ ಕೊಡುವುದು ಯಾವುದಂದ್ರೆ ಅವನು ತನ್ನೈ ಕುರಿತು ಯಾರು ಎಂದು ಉಣರ್ದುಕೊಳ್ಳಬೇಕು ತನ್ನನ್ನು ಯಾರು ಎಂಬುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಪೌಲ್ ತನ್ನೈ ಒಂದು பெரிய ಮನುಷ್ಯನಾಗ ಎನ್ನಿಕೊಳ್ಳವೇ ಇಲ್ಲ ಪೌಲನು ತನ್ನನ್ನು ಒಬ್ಬ ದೊಡ್ಡ ಮನುಷ್ಯನೆಂಬುದಾಗಿ ಎನಿಸಿಕೊಳ್ಳಲೇ ಇಲ್ಲ ಅಪೊಸ್ತಲರುಗಳು ನೆರೆಯ ಪೇರ್ ಇರಕರಾಂಗ ಅಪೊಸ್ತಲರು ಅನೇಕರಿದ್ದಾರೆ ಆನಾ ಇಂದ ಅಪೊಸ್ತಲರುಗಳು ಎಲ್ಲಾರಿಲೂ ನಾನು ಸಿರಿಯವನಾಗಿ ಇರಕರೆ ಆದರೆ ಈ ಎಲ್ಲಾ ಅಪೊಸ್ತಲರಿಗಿಂತಲೂ ನಾನು ಬಂದು ಕನಿಷ್ಠನಾಗಿದ್ದೇನೆ ಕಡೈಸಿಲೇ ಇರಕರೆ
ಬಹಳ ಕನಿಷ್ಠನಾಗಿ ಲೀಸ್ಟ್ ನಾನು ಬಹಳ ಕನಿಷ್ಠನಾಗಿದ್ದೀನಿ ನಾನು ಲಿಸ್ಟ್ ಲೇ ಇಲ್ಲ ನಾನು ಅವರ ಪಟ್ಟಿಯಲ್ಲ ಇಲ್ಲ ಕಾರಣ ಏನು ನಾನು ದೇವನಿಗೆ ವಿರೋಧವಾಗಿ ಯೇಸುವಿಗೆ ವಿರೋಧವಾಗಿ ಯೇಸುವಿನ ಸಭೆಯ ತುಂಬಪಡುತ್ತೇನೆ ನಾನು ದೇವರಿಗೆ ವಿರುದ್ಧವಾಗಿ ದೇವ ಜನರಿಗೆ ವಿರುದ್ಧವಾಗಿ ಕ್ರಿಸ್ತನ ಸಭೆಯ ವಿರುದ್ಧವಾಗಿ ನಾನು ತುಂಬಿಸ ಮಾಡ್ದೆ ಇಪಡಿ ಅಪೊಸ್ತಲನಾಗಿ ಇರಕ್ಕೆ ಎನಕ ತಗದಿ ಇಲ್ಲ ಹಾಗಿರುವುದರಿಂದ ನಾನು ಅಪೊಸ್ತಲನಾಗಿ ಇರುವುದಕ್ಕೆ ನಾನು ಯೋಗ್ಯನಲ್ಲ 10ನೇ ವಚನತ ಬಾರಿ 10ನೇ ವಾಕ್ಯವನ್ನು ನೋಡಿ ಆಗಿಲೂ ನಾನು ಇರಕ್ಕರದು ದೇವ ಕಿರುಬೆಯಿನಾಲೆ ಇರಕ್ಕರೇನ್ ಅವರ್ ಎನಕ ಅರುಳಿಯ ಕಿರುಬೈ प्रयास 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 उपद्रव ಸಭೆಯನ್ನ ಉಪದ್ರವ ಪಡಿಸುವುದು ಎಂಬುದಾಗಿ ಸ್ವಲ್ಪ ಕೂಡ ಮರೆತು ಹೋಗಿಲ್ಲ ಅಪೊಸ್ತಲನ ಬರೆಗಳು ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ 8ನೇ ಅಧ್ಯಾಯ 3ನೇ ವಚನತೆ ಪಾರುಂಗೈ 3ನೇ ವಾಕ್ಯ ನೋಡ್ರಿ ಸೌಲ್ ವೀಡಗಳ ದೋರು ನುಳೈಂದು ಪುರುಷರೆಯಂ ಸ್ತ್ರೀಗಳೆಯಂ ಇಳುತ್ತು ಕೊಂಡು போய் ಕಾವಲில் போடுவித்து ಸಭೆಯை ಪಾಳಾಕಿ ಕೊಂಡಿರುತ್ತಾನೆ ಆದರೆ ಸೌಲನು ಮನೆ ಮನೆಗಳಲ್ಲಿ ಹೊಕ್ಕು ಗಂಡಸರನ್ನು ಹೆಂಗಸರನ್ನು ಎಳಕೊಂಡು ಬಂದು ಸೆರೆಮನೆಗೆ ಹಾಕಿಸಿ ಸಭೆಯನ್ನು ಹಾಳು ಮಾಡುತ್ತಿದ್ದನು ಇಂಗೆ ಗಮನಿಸುತ್ತೀರಾ ಇಲ್ಲಿ ಗಮನಿಸಿದ್ರಾ ವೀಡಗಳು ಪೂರಂ ನುಳೈಂದು ಮನೆ ಮನೆಗಳಿಗೆ ಹೊಕ್ಕಿ ಅವ ಒಂದು ವೀಟೆಯೂ ಓಡಲಂಗ ಯಾವ ಮನೆಯನ್ನು ಬಿಟ್ಟಿಲ್ಲ ಎಲ್ಲಾ ವೀಡಗಳಕ್ಕೂ ನುಳೈಂದ ಎಲ್ಲಾ ಮನೆಯೊಳಗೆ ಓದನು ಪುರುಷರಗಳೇ ಸ್ತ್ರೀಗಳೇ ಪಿಳ್ಳೆಗಳೇ ಎಲ್ಲಾ ಬೀಟ್ಲಿರಂದು ಬೆಳಿ ಇಳಿತುಕೊಂಡು ವಂದ ಕಂಡಸರನ್ನು ಸ್ತ್ರೀಯರನ್ನು ಮಕ್ಕಳನ್ನು ಎಲ್ಲರನ್ನು ಹೊರಗೆ ಎಳ್ಕೊಂಡು ಬಂದ ಜೈಲ್ಲ ಪೋಟಾರೆ ಸೆರೆಮನೆಗೆ ಹಾಕದ ಸಭೆಗಳೇ ಎಲ್ಲಾ ಪಾಳ್ಬಡಿಸಿಕೊಂಡಿರಂದ ಸಭೆಯ ಎಲ್ಲವನ್ನ ನಾಶ ಮಾಡ್ತಾ ಇದಾನೆ हिंसे उ ಅಪೊಸ್ತಲರು ಹೊರತಾಗಿ ಎಲ್ಲರೂ ಯೂದಾಯ ಸಮಾರ್ಯ ಸೀಮೆಗಳಲ್ಲಿ ಚದರಿಹೋದರು ಇಂದ ಎಡತಲೇ ಸೌಲನಿಗೆ ಮೊದಲಾವದು ಒಂದು ಅಪಿಯರೆನ್ಸ್ ಪಾಕ್ರೋ ಅಂತ ಎಡತಲೇ ತೋಂಡಿರುಗರ ಮೊದಲ ಮುರಯಾ ನೋಡಿ ಇಲ್ಲಿ ಬಂದು ಪೌಲನು ಬಂದು ಮೊಟ್ಟ ಮೊದಲ ಬಾರಿಗೆ ಪ್ರಕಟವಾಗ್ತಾ ಇದ್ದಾನೆ ಎಂಗೆ ಇರ್ಕರ ಎಲ್ಲಿದ್ದಾನೆ ಈಗ ಸ್ತೇವಾನ್ ಕಲ್ಲರಿಂದ ಕೊಲೆ ಸೇಯಪಡುಗರ ಎಡತಲೇ ಪೌಲ್ ಅಂಗೆ ನಿಂತುಕೊಂಡಿರುಕರ ಸೌಲ್ ನಿಂತುಕೊಂಡಿರುಕರ ಸ್ತೇಫನನು ಅವನು ಕಲ್ಲಿಗೆ ಗುರಿಯಾಗಿ ಸತ್ತನಲ್ಲ ಆ ಸ್ಥಳದಲ್ಲಿ ಪೌಲ ನಿಂತುಕೊಂಡಿದ್ದಾನೆ ಅದಕ್ಕೆ ಪರ್ಮಿಷನ್ ಕೊಡುತ್ತದೆ ಇಂದ ಸೌಲ್ ದಾನ ಅವನನ್ನ ಕೊಲ್ಲಬೇಕೆಂಬುದಾಗಿ ಆಜ್ಞೆ ಕೊಟ್ಟಂತವನು ಈ ಪೌಲನೇ ಅಂದ ನಾಟಕದಲ್ಲಿ ನೀವು ಪಾತ್ತೀಂಗನ್ನ ಸಭೆಗೆ ಮಿಗಿಂದ ಉಪತ್ರವಮುಂಡಾಯಿತು ಅಂತ ದಿನಗಳಲ್ಲಿ ನೋಡಬೇಕಾದ್ರೆ ಸಭೆಗೆ ಬಹಳ ಹಿಂಸೆ ಉಂಟಾಗ್ತಾ ಇತ್ತು ದೇವರುಡಿಯ ಪಿಳ್ಳೆಗಳ ಯೂದಾಯ ಮತ್ತು ಸಮಾರ್ಯ ದೇಶಗಳಿಗೆ ಸಿದರುಂಡು ಓಡಿನಾರ್ಗಳು ಎಂದು ವೇದವಚನ ಹೇಳುತ್ತದೆ ಈ ಜನರು ಯೂದಾಯ ಮತ್ತು ಸಮಾರ್ಯ ಪ್ರದೇಶಗಳಲ್ಲಿ ಚದರಿ ಹೋದರು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ಇಂದ ಪೌಲ್ ಈ ಪೌಲನು ಒಂದು ತೀರ್ಮಾನತೋಡೆ ಒಂದು ತೀರ್ಮಾನದೊಂದಿಗೆ ಸಿಸ್ಟಮ್ಯಾಟಿಕ್ ಎಲ್ಲವತ್ತಿನ ಕ್ರಮಮಾಗ ಏನ ಸೇದನ ಸಭೆಗಳಿಗೆ ತುಂಬಪಡುತ್ತಿನಾ ಎಲ್ಲಾ ಸಭೆಗಳನ್ನ ಕ್ರಮಬದ್ಧವಾಗಿ ಹಿಂಸೆ ಪಡಿಸ್ತಾ ಇದ್ದ ಆಗವೇದಾ ಆದರಿಂದಲೇ ಯೇಸು ಕ್ರಿಸ್ತು ಪೇಸುಗರ ಬಳುದು ಇಂದ ಪೌಲಿನ ನಡತಲೇ ಇಂದ ಸೌಲಿನ ನಡತಲೇ ದೇವರು ಒಂದು ಕುಟ್ರಚಾಟೈ ವೈತಾರ ಯೇಸು ಕ್ರಿಸ್ತನು ಮಾತಾಡುವಾಗ ಈ ಪೌಲನಲ್ಲಿಗೆ ಒಂದು 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 ತಪ್ಪನ್ನ ಹೇಳ್ತಾ ಇದ್ದಾರೆ ನೀವು 2ನೇ ವಚನತೆ ಪಾರುಂಗ 2ನೇ ವಾಕ್ಯ ನೋಡ್ರಿ ಅಪೊಸ್ತಲರ 9ನೇ ಅಧಿಕಾರಂ 2ನೇ ವಚನತೆ ಪಾರುಂಗ ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 2ನೇ ವಾಕ್ಯ ನೋಡ್ರಿ ಇಂದ ಮಾರ್ಕತರಾಗಿಯ ಪುರುಷರೇ ಆಗಲಿ ಸ್ತ್ರೀಗಳೇ ಆಗಲಿ ತಾನ್
கண்டுபிடித்தால் கட்டி எருசலேமுக்கு கொண்டு வரும்படி தமஸ்குவில் உள்ள ஜப ஆலயங்களுக்கு நிருபங்களை கேட்டு வாங்கினான். ஆ மார்க்கவன் இடிதவரு யாராதரும் சிக்கிதரு அவரு கண்டசராதரும் சரியே ಹೆಂಗಸರಾದ್ರೂ ಸರಿಯೇ ನಾನು ಅವರಿಗೆ ಬೇಡಿ ಹಾಕಿಸಿ ಯೆರೂಸಲೇಮಿಗೆ ತರುವಂತೆ ದಮಸ್ಕದಲ್ಲಿರುವ ಆಯಾ ಸಭಾಮಂದವರಿಗೆ ನೀನು ಕಾಗದವನ್ನು ಕೊಡಬೇಕೆಂದು ಅವರನ್ನು ಬೇಡಿಕೊಂಡನು. ಮೂರನೇ ವಚನ, ಮೂರನೇ ವಾಕ್ಯ, ಅವನು ಪ್ರಯಾಣಮಾಯಿ ಹೋಗಿ ದಮಸ್ಕುವಕ್ಕೆ ಸಮೀಪಿತ ಬೋದು ಸಡದಿಯಲೇ ವಾಣತಿಲಿರುವ ಒಂದು ಒಲಿ ಅವನೆ ಚುಟ್ರಿ ಪ್ರಕಾಶಿಸಿತದು. ಅವನು ಪ್ರಯಾಣ ಮಾಡುತ್ತಾ ದಮಸ್ಕದ ಹತ್ತಿರಕ್ಕೆ ಬರಲು ಪಕ್ಕನೆ ಆಕಾಶದೊಳಗಿಂದ ಒಂದು ಬೆಳಕು ಅವನ ಸುತ್ತಲೂ ಮಿಂಚಿತು. ಅವನ್ ತರೆಯಲೇ ವಿಳುಂದಾನ್. ಅಪ್ಪಳದು ಸವುಳೇ ಸವುಳೇ ನೀ ಎನ್ನ ಏನ್ ತುಂಬಪಡುತ್ತಾಯ ಎಂದು ತನ್ನೊಡನೆ ಸೊಲ್ಲಕೂಡಿಯ ಒಂದು ಸತತೆ ಕೇಟಾನ್. ಅವನು ನೆಲಕ್ಕೆ ಬಿದ್ದು ಸೌಲನೇ ಸೌಲನೇ ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಿ ಎಂದು ಹೇಳುವ ವಾಣಿಯನ್ನು ಕೇಳಿದನು. ಇಂದ ಇಡತಲೆ ಪಾರ್ಕಿರೋ ಬಳುದು ಈ ವಾಕ್ಯದಲ್ಲಿ ನೋಡುವ ಯೇಸು ಸೌಲ ಇಡತಲೆ ಪೇಸುಗ್ರಾ, ಯೇಸು ಸೌಲನೊಂದಿಗೆ ಮಾತಾಡ್ತಾ ಇದ್ದಾರೆ. ನೀ ಏನ್ ಎನ್ನ ತುಂಬಪಡುತ್ತಾಯ, ಯಾಕೆ ನನ್ನನ್ನು ನೀನು ಹಿಂಸೆ ಮಾಡ್ತಾ ಇದೀಯಾ? ನನ್ನ ಗಮನಿಂಗ್ ಚೆನ್ನಾಗಿ ಗಮನಿಸ್ರಿ. ಹಿಂಗೆ ಒಂದು ಸತ್ಯತೆ ನಾನು ಉಂಗಳಿಗೆ ವಿಲಕ್ಕೆ ಸತ್ಯವನ್ನ ನಾವು ವಿಮರ್ಶೆ ಮಾಡಬೇಕಾಗಿದೆ. ಇಂದ್ರಿಕ್ಕೂ ದೇವನು ಪಿಳ್ಳೆಗಳಿಗೆ ವಿರೋಧವಾಗಿ ತುಂಬಗಳು ಉಂಟಾಗಲ್ಲ. ಇವತ್ತು ದೇವರ ಜನರಿಗೆ ಅನೇಕ ಹಿಂಸೆಗಳಾಗಬಹುದು. ಆನಾಲ್ ಅಪ್ಪಡಿಪಟ್ಟ ಉಪದ್ರವಗಳಲ್ಲೇ ದೇವರು ಪಿಳ್ಳೆಗಳು ತೆರೆದುಕೊಳ್ಳ ವೇಂಡಿಯ ಒಂದು ಕಾರ್ಯ, ಅಂಥ ಹಿಂಸೆಗಳಲ್ಲಿ ದೇವ ಜನರು ಅರ್ಥ ಮಾಡಿಕೊಳ್ಳಬೇಕು ಕಾರ್ಯ. ಎಪ್ಪಡಿಪಟ್ಟ ತುಂಬಗಳು ಉಂಟಾನಾಲು, ಎಂಥ ವಿಧವಂತ ಹಿಂಸೆ ಆದರೂ ಕೂಡ, ಎಪ್ಪಡಿಪಟ್ಟ ಉಪದ್ರವಗಳು ಉಂಟಾನಾಲು, ಎಂಥ ವಿಧವಂತ ಉಪದ್ರವಕ್ಕೆ ಒಳಗಾದರೂ ಕೂಡ, ಉಂಗಳಿಗೆ ವಿರೋಧವಾಗಿ ಮಾತ್ರವಲ್ಲ, ಅದು ನಿಮಗೆ ವಿರುದ್ಧವಾಗಿ ಮಾತ್ರವಲ್ಲ, ಯೇಸು ಕ್ರಿಸ್ತುವಕ್ಕೂ ವಿರೋಧವಾಗಿಯೂ ಕೂಡ, ಯೇಸು ಕ್ರಿಸ್ತನಿಗೆ ವಿರುದ್ಧವಾಗಿ ಕೂಡ. ಆಗವೇದಾನ್ ಆದ್ರಿಂದಲೇ ಸೌಲನ ಇಡತಲೇ ಆಂಡವರು ಹೇಳುಗರಾ, ಸೌಲನ ಹತ್ರ ದೇವರು ಹೇಳ್ತಾರೆ, ಸೌಲೇ ಸೌಲೇ ನೀ ಏನ್ ಎನ್ನ ತುಂಬಪಡುತ್ತಾಯ, ಸೌಲನೇ ಸೌಲನೇ ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಿ. ಐದನೇ ವಚನದಲ್ಲೇ ಪಾರುಂಗ, ಐದನೇ ವಾಕ್ಯನ ಗಮನಿಸ್ರಿ. ಅದಕ್ಕೆ ಅವನು ಆಂಡವರೇ ನೀರ್ ಯಾರ್ ಎಂದ್ರಾನ್. ಅದಕ್ಕೆ ಕರ್ತರ್, ನೀ ತುಂಬಪಡುತ್ತಾಯ ಯೇಸು ನಾನೇ, ಮುಳ್ಳಿಲ್ ಉದಯಕರದು ಉನಕ್ಕೆ ಕಠಿಣಮಾಮ್ ಎಂದ್ರಾರ್. ಅವನು ಕರ್ತನೇ ನೀ ಯಾರು ಎಂದು ಹೇಳಿದ್ದಕ್ಕೆ ಕರ್ತನು ನೀನು ಹಿಂಸೆ ಪಡಿಸುವ ಯೇಸುವೆ, ನಾನು ಮುಳ್ಳಿನ ಗೋಲನ್ನು ಬರಿಗಾಲಿಂದ ಓದುವುದು ಅಸಾಧ್ಯ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಸಭೆಯ ಇರಕೂಡಿಯ ಜನಗಳು ನನ್ನರಾಯ್ ತೆರೆದುಕೊಳ್ಳ ವೇಂಡುಂ, ಸಭೆಯಲ್ಲಿರ್ತಕ್ಕಂಥ ಜನರು ಇದು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಪಿಳ್ಳೆಗಳ ಇರಕರ ನಾವು ನನ್ನರಾಯ್ ತೆರೆದುಕೊಳ್ಳ ವೇಂಡುಂ, ದೇವ ಜನರಾಗಿರ್ತಕ್ಕಂಥ ನಾವು ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ನಮಗೆ ಸಹ್ಯಪಡುಗರ ಉಪದ್ರವಂ ಅದು ನಮಕ್ಕೆ ವಿರೋಧಮಾಯ ಅಲ್ಲ, ನಮಗೆ ಈಗ ಕೊಡುತ್ತಿರುವಂತಹ ಹಿಂಸೆ ನಮಗಾಗಿ ಅಲ್ಲ, ಅದು ಯೇಸು ಕ್ರಿಸ್ತುವಕ್ಕೆ ವಿರೋಧಮಾಯ, ಅದು ಯೇಸು ಕ್ರಿಸ್ತರಿಗೆ ವಿರುದ್ಧವಾಗಿ. ಸೌಲಕ್ಕೆ ಅಂದ ವಾರ್ತೆ ಸೊಲ್ಲಪಟ್ಟದು, ಸೌಲನಿಗೆ ಆ ಮಾತು ಹೇಳಲ್ಪಟ್ಟು, ಸೌಲೇ ಸೌಲನೇ ನೀ ಎನ್ನುಡೆ ಸಭೆಯೇ ತುಂಬಪಡುತ್ತಾಯ, ನೀ ನನ್ನ ಸಭೆಯನ್ನ ಹಿಂಸೆ ಪಡಿಸ್ತಾ ಇದೀಯ, ನನ್ನ ಜನಗಳೇ ತುಂಬಪಡುತ್ತಾಯ, ನನ್ನ ಜನರನ್ನ ಹಿಂಸೆ ಪಡಿಸ್ತಾ ಇದೀಯ, ಎನ್ನುಡೆ ಜನಗಳೇ ಅಲ್ಲ, ನನ್ನ ಜನರನ್ನಲ್ಲ, ಎನ್ನೇ ನೀ ತುಂಬಪಡುತ್ತಾಯ, ನನ್ನನ್ನೇ ನೀ ಹಿಂಸೆ ಮಾಡ್ತಾ ಇದೀಯ. ಅರ್ಮಿಯಾನ ಸಹೋದರನೇ ಸಹೋದರಿಯೇ, ಪ್ರಿಯ ಸಹೋದರ ಸಹೋದರಿಯೇ, ಕ್ರಿಸ್ತ ಯೇಸುವಿನುಡೆ ನಾಮತ್ತಿರ್ಕಾಗೆ, ಕರ್ತನಾದ ಯೇಸುಕ್ರಿಸ್ತನ ನಾಮಕ್ಕಾಗಿ, ಕ್ರಿಸ್ತನಿಗಾಗಿ, ಪಾಡುಗಳಿಗಾಗಿ, ಪಾಡುಗಳನ್ನು ಸಹಿಸಿಕೊಂಡಿರುವ, ಪಾಡುಗಳನ್ನು ಸಹಿಸಿಕೊಳ್ಳುತ್ತಿರುವ, ಪಾಡುಗಳನ್ನು ಅನುಭವಿಕ್ಕರೆ, ಹಿಂಸೆಗಳನ್ನು ಅನುಭವಿಸುತ್ತಿರುವ ಅರ್ಮಿಯಾನ ಸಹೋದರನೇ ಸಹೋದರಿಯೇ, ಪ್ರಿಯ ಸಹೋದರ ಸಹೋದರಿಯೇ, ನಾನು ಉಂಗಳೆ ಉತ್ಸಾಹಪಡುತ್ತಬಡಿ ಆಯ್ ಸೊಲ್ಲುವೆ, ನಾನು ನಿಮಗೆ ಪ್ರೋತ್ಸಾಹಪಡಿಸೋದಕ್ಕಾಗಿ ಒಂದು ಮಾತು ಹೇಳ್ತಾ ಇದೀನಿ. ನೀವು ಪಡುಗರ ಉಪದ್ರವಂ ಉಂಗಳುಡೆಯ ಉಪದ್ರವಂ ಅಲ್ಲ, ನೀವು ಪಡುತ್ತಿರುವ ಹಿಂಸೆ ನಿಮಗೋಸ್ಕರವಲ್ಲ, ಅದು ಯೇಸುವಿಗೆ ವಿರೋಧವಾಗಿ ಸಹ್ಯಪಡುಗರ ಉಪದ್ರವ, ಅದು ಯೇಸುವಿಗೆ ವಿರುದ್ಧವಾಗಿ ಮಾಡುತ್ತಿರುವಂತಹ ಹಿಂಸೆ. ಅಂದ ಸೌಲಕ್ಕೆ ಅಂದ ಕಣಕ್ಕೆ ಕೇಳ್ಕಪಟ್ಟದು, ಆ ಸೌಲನಿಗೆ ಆ ಲೆಕ್ಕಲ್ಲಿ ಕೇಳ್ಪಟ್ಟಿದ್ದು, ಏನ್ ಎನ್ನುಡೆಯ ಸಭೆಯ ಉಪದ್ರವ ಪಡುತ್ತಾ, ಯಾಕೆ ನೀನು ನನ್ನ ಸಭೆಯನ್ನು ಹಿಂಸೆ ಮಾಡ್ತಾ, ಏನ್ ಎನ್ನೈ ತುಂಬಪಡುತ್ತಾ, ಯಾಕೆ ನೀನು ನನ್ನನ್ನು ಹಿಂಸೆ ಮಾಡ್ತಾ ಇದೀಯ, ಉದಯಕರದು ಉನಕ್ಕೆ ಕಠಿಣಮಾ, ಮುಳ್ಳುಗೋಲನ ಬರಿಗಾಲಿಂದ ಒದೆಯುವುದು ಕಠಿಣವಾ. ಅಪ್ಪ ತುಂಬಪಡುತ್ತಾಗವೂ ಒಂದು ಸೈದಿ ಇರುತ್ತದೆ, ಹಾಗಾದ್ರೆ ಹಿಂಸೆ ಮಾಡುವುದಕ್ಕಾಗಿ ಇರತಕ್ಕಂಥವರಿಗೆ ಒಂದು ಒಂದು ವಿಷಯವಿದೆ, ಅವರು ಉಪದ್ರವ ಪಡುತ್ತವಿಲ್ಲ, ಅವರು ಉಪದ್ರವ ಪಡಿಸ್ತಾ ಇಲ್ಲ, ಅವರು ಮುಳ್ಳಿಲ್ ಉದಯಿತುಕೊಂಡಿರುತ್ತಾರೆ, ಅವರು ಮುಳ್ಳುಗೋಲನ್ನ ಬರಿಗಾಲಲ್ಲಿ ಒದಿತಾ ಇದ್ದಾರೆ. ಇಂದ ಸೌಲಕ್ಕೆ ದೇವನಂದ ವಾರ್ತೆಯ ಸೊನ್ನ, ಈ ಮಾತನ್ನ ಸೌಲನಿಗೆ ದೇವರು ಮುಳ್ಳಿಲ್ ಉದಯಿತುಕೊಂಡಿರುತ್ತಾರೆ, ನೀನು ಮುಳ್ಳುಗೋಲನ್ನು ಒದಿತಾ ಇದೀಯ, ಅದು ಉನಕ್ಕೆ ತಾನ್ ಕಠಿಣಮಪ್ಪ, ಅದು ನಿನಗೆ ಕಠಿಣವಾಗಿದೆಯಪ್ಪ, ಅದು ಉನಕ್ಕೆ ಕಠಿಣಂ, ಅದು ನಿನಗೆ ಕಠಿಣ, ಇಂದ ಮುಳ್ಳಿಲ್ ಉದಯಿಕರದು ಉನಕ್ಕೆ ಕಠಿಣಂ, ಈ ಮುಳ್ಳುಗೋಲನ್ನು ಒದಿಯುವುದು ನಿನಗೆ ಕಷ್ಟಕರ, ನೀ ಜೈಕ ಮುಡಿಯಾದು, ನೀನು ಜೈಸಲು ಸಾಧ್ಯವಿಲ್ಲ, ಅದು ವೇದನೆ ಐತಾರೋ, ಅದು ನಿನಗೆ ವೇದನೆ ಉಂಟು ಮಾಡುತ್ತೆ, ಇಂದ ಕಳ್ಳಿನ ಮೇಲೆ ವಿಳಗರವನ್ ಎವನೂ ಅವನು ನೊರಗಿ ಹೋಗುವಾನ್, ಈ ಬಂಡೆ ಮೇಲೆ ಬೀಳುವವನು ಪುಡಿ ಪುಡಿ ಆಗುವನು, ಅದುದಾನ್ ವೇದ ವಚನ ನಮಗೆ ಕೊಡುಕರ ವಾಕ್ಯ, ಅದೇ ವೇದ ವಾಕ್ಯ ನಮಗೆ ಕೊಡ್ತಕ್ಕಂಥ ವಾಕ್ಯ. ಇವತ್ತಿಗೂ ಕೂಡ ಇಂದ ಪೌಳೈ ಪೋಂಡ್ರ ಜನಗಳು, ಈ ಪೌಲನಾಗಿರ್ತಕ್ಕಂಥ ಜನರು ನಮ್ಮ ಉಪದ್ರವ ಪಡುತ್ತಲ್ಲ, ನಮ್ಮನ್ನು ಸಭೆಗಳಿಲ್ಲೇ ನಮಗೆ ಉಪದ್ರವ ಉಂಟಾಗಿರೋದು, ಸಭೆಯೊಳಗೆ ನಮಗೆ ಹಿಂಸೆಗಳಾಗಿದೆ, ನಮಗೆ ಉಪದ್ರವ ಉಂಟಾಗಿರೋದು, ಮನೆಯೊಳಗೆ ನಮಗೆ ಹಿಂಸೆಗಳಾಗಬಹುದು, ಸೈಗರ ಸ್ಥಳಗಳಲ್ಲಿ ನಮಗೆ ಉಪದ್ರವ ಉಂಟಾಗಿರೋದು, ಕೆಲಸ ಮಾಡತಕ್ಕಂಥ ಸ್ಥಳಗಳಲ್ಲಿ ಹಿಂಸೆಗಳಾಗಬಹುದು, ನಮ್ಮೊಡೆಯ ನಂಬರ್ಗಳೇ ನಮಗೆ ಉಪದ್ರವ ಪಡುತ್ತಲ್ಲ, ನಮ್ಮ ಸ್ನೇಹಿತರ ನಮಗೆ ಹಿಂಸೆ ಮಾಡಬಹುದು, ಉಪದ್ರವಂ ಎಂದ ರೂಪದಲ್ಲಿ ಇರಂದಾಲಂ ಕೂಡ, ಹಿಂಸೆ ಯಾವ ರೂಪದಲ್ಲಿ ಇದ್ರೂ ಕೂಡ ಅದು ಸಹಿತುಕೊಳ್ಳ ನಮಗೆ ದೇವನ್ ಬಲ ತರುವಾರ, ಅದರ ಸಹಿಸಿಕೊಳ್ಳುವುದಕ್ಕೆ ದೇವರು ನಮಗೆ ಬಲವನ್ನು ಕೊಡುತ್ತಾರೆ, ದೇವನ್ ನಮಗೆ ಸತ್ವತೆ ಕೊಡುಪಾರ, ಅದನ್ನ ತಡೆದುಕೊಳ್ಳುವುದಕ್ಕೆ ಶಕ್ತಿಯ ದೇವರು ನಮಗೆ ದಯಪಾಲಿಸಲಿ. ಎಪ್ಪಡಿ ಉಪದ್ರವ ಪಡುತ್ತಿನ ಇಂದ ಸೌಲೈ ದೇವನ್ ರಕ್ಷಿತಾರೋ, ಹೇಗೆ ಉಪದ್ರವ ಪಡೆದಂತ ಸೌಲನನ್ನ ದೇವರು ರಕ್ಷಣೆಗೆ ಒಳಪಡಿಸುತ್ತಾರೆ, ಎನ್ನೆಯು ಉಪದ್ರವ ಪಡುತ್ತಕೂಡಿಯ ಜನಗಳೇ ರಕ್ಷಿಕುಂ
துன்பப்படுத்துகிறவனும் கொடுமை செய்கிறவனுமாயிருந்தேன். அப்படி இருந்தும் நான் அறியாமல் அவிசுவாசத்தினாலே அப்படி செய்தபடியால் இரக்கம் பெற்றேன். முதலு தூஷகனு இம்சகனு பலாத்காரியு ஆகிதேனு நானு அவிசுவாசியாகி திளியதே ஹாகே மாடிதரிந்த நன்ன மேலே கருணை உண்டாயிது. நான் தெரியாம அத செய்தேன். நாவு அவிசுவாசிக்கு கொத்திலதே நான் தெரிந்து செய்யவில்லை. நாவு அறிந்து மாடலில்ல. இன்றைக்கும் அநேகர் நம்மை உபத்திரவப்படுத்துகிறார் அல்லவா? இவத்து நம்ம அநேகர் இம்சைக்கு உபத்திரவப்படுத்துகிறார். வேத வசனம் சொல்லுகிறது உன் வீட்டாரே உனக்கு சத்துரு. வேத வாக்கு கேள்த்தது நீ மனைவரே நினைக்க சத்துரு. உங்களுடைய சபையில உங்களை துன்பப்படுத்துகிறவர்கள் இருக்கலாம். நம்ம சபையில இம்சை மாடுத்தரிதாரே ரட்சிக்கப்பட்ட சகோதர சகோதரிகள் உங்களை துன்பப்படுத்தலாம். ரட்சணை ஒழுங்காக இருக்கத்த சகோதர சகோதரிகளுக்கு இம்சை அறியாமல் இருக்கிறவர்கள் துன்பப்படுத்தலாம். அறியாதே இருக்கத்த இம்சை மாடுத்தர் போது உண்மை தெரியாமல் இருக்கிறவர்கள் துன்பப்படுத்தலாம். சத்தியவன் அறிதே இருக்கத்த இம்சை மாடுத்தர் போது யாரா இருந்தாலும் யாராகிதுரு கர்த்தர் அவருடைய கண்களை திறக்கதற்காக நாம் ஜெபிப்போம். கர்த்தன் அவர கண்களை திறப்பிக்க என்பதாக நாம் பிரார்த்தனை மாடுத்தர். கர்த்தருடைய வெளிச்சம் அவர்களுக்கு பிரகாசிக்கிறதற்காக ஜெபிப்போம். தேவர வெளக்கு அவர்களை பிரகாசிப்பிக்க என்பதாக நாம் பிரார்த்தனை மாடுத்தர். எப்படி சவுல் பிரயாணப்பட்டு போகிற பொழுது கர்த்தருடைய வெளிச்சம் அவர் மீது பிரகாசித்ததோ ஹேகே பவுலனு வந்து பிரயாணமாடுத்திருவாக தேவர பெளக்கோன் மேல் உண்டாய்த்தோ. இன்றைக்கும் இவத்திகோ கண்கள் குருடாக்கப்பட்டவர்களாக ஒன்றும் அறியாதவர்களாக யதார்த்தமாய் உபத்திரவத்தை செய்து கொண்டிருக்கிற ஜனங்களுக்கு தேவனுடைய ஒளி பிரகாசிக்கட்டும். கண்ணுகள் குருடாகிது யதார்த்தமாகி இம்சைப்படுத்த எல்லா கண்களும் தெரியல்படுது தேவர பிரகாசத்தின். இந்த உபத்திரவத்தை குறித்து பவுல் அநேக இடங்களிலே சொல்லி காட்டுகிறார். இம்சை குறித்தாகி பவுலனு அநேக ஸ்தலங்களிலே எழுதானே. காரணம் இந்த காரியமானது அவர் தேவருக்கு செய்த ஒரு விரோதமான ஒரு காரியமாகவே அவருடைய இருதயத்தில் வாழ்ந்து வந்தது. ஈ காரியங்களும் அவரு தேவருக்கு விருத்துவாகி மாடித காரியங்கள் என்பதாக அவர் இருதயத்தில் யாவகுலும் இத்து. எப்பொழுதுமே அது ஒரு மனசாட்சியை போல யாவாகலும் வந்து அபராதி காரியம் அவருடைய வாழ்க்கையை அது குத்திக் கொண்டே இருந்து அவர ஜீவித்தம் எல்லாம் அது சுச்சுதாய்த்து அவருக்கு அதை திரும்ப திரும்ப அவர் சொல்லுகிறார். நான் இந்த மார்க்கத்தாராகிய புருஷரையும் ஸ்திரீகளையும் கட்டி சிறைகளில் ஒப்புவித்து மரண பரியந்தம் துன்பப்படுத்தினேன். கிறிஸ்த மார்க்கத்தவரன்னு இம்சை மாடுபவனாகி கண்டசிரிகு எங்கசிரிகு பேடியாக்கி சுத்த அவரன்னு செரமனைகளுக்கு கொடிசுத்தா இத்தேனு. இந்த மார்க்கத்தாராகிய என்று வேதவசனம் சொல்லுகிறது. ஆ மார்க்கத்தவரு என்பதாகி வாக்கு எழுத்த. எந்த மார்க்கம்? யா மார்க்கத்தவரு? இயேசு கிறிஸ்துவின் மார்க்கத்தில் இருந்த புருஷரையும் ஸ்திரீகளையும் நான் கொடுமைப்படுத்தினேன். இயேசு கிறிஸ்தனா மார்க்கவன் எழுதந்த கண்டசரனு ஸ்திரீயரனு நானும் இம்சைப்படுத்தே. அவர்களை தண்டிக்கப்படும்படியாக அவரன தண்டிசுவதுக்காகி அவர்களை கட்டி அவரன கட்டி எருசலேமுக்கு கொண்டு வரும்படி நான் சென்றேன் என்று சொல்லுகிறேன். எருசலேமிகே கரத்தரபைக்கு என்பதாகி நான் அவருக்கு எழுத என்பதாக. ஏழாவது வசனத்தை எட்டாவது வசனத்தை பாருங்க. ஏழு மத்த எட்டனே வாக்கியம் நோடு. நான் தரையிலே விழுந்தேன். அப்பொழுது சவுளே சவுளே நீ என்னை ஏன் துன்பப்படுத்துகிறாய் என்று என்னுடனே சொல்லக்கூடிய ஒரு சத்தத்தை கேட்டேன். அதற்கு நான் ஆண்டவரே நீர் யார் என்றேன். அவர் நீ துன்பப்படுத்துகிற நசரேயனாகிய இயேசு நானே என்றார். நானும் நிலைக்க பித்தனோ ஆகா சோழனே சோழனே நன்னு யாக்கு இம்சப்படுத்தி என்று நனக்கு ஹேளித ஒன்று சப்தவனு கேளிதனோ அதற்கே நானும் கர்த்தனே நீனாரு என்று கேளலு ஆத்தனு நீனு இம்சப்படிசுவ நசரித்தன இயேசுவே நானு என்று நனக்கு ஹேளிதனோ. நன்றா கவனித்தீர்களா? சென்ன கவனிச்சதுரா? மீண்டும் அவர் சொல்லுகிறார். மத்தே அத்தனை எழுத்ததனே. இப்படிதான் நான் வாழ்ந்துட்டு வந்தேன். ஈகே நான் ஜீவிஸ்தா இத்தே. நான் சபையை துன்பப்படுத்தினேன். நான் சபையை இம்சப்படுத்தா இத்தே. இன்னொரு வேத பகுதிக்கு வருவோம். 26 அதிகாரத்திற்கு வாங்க. அப்போஸ்தல நடவடிக்கைகள் அப்போஸ்தல குத்திகள் 26 தேதிக்கு திருஸ்கோ 11வது வசனத்தை பாருங்க. 11வது வாக்கியம் நோடு. வாக்கியம் நோடு. சகல ஜெப ஆலயங்களிலும் நான் அவர்களை அநேகந்தரம் தண்டித்து தேவ தூஷணம் சொல்ல கட்டாயப்படுத்தினேன். அவர்கள் பேரில் மூர்க்க வெறி கொண்டவனாய் அந்நிய பட்டணங்கள் வரைக்கும் அவர்களை துன்பப்படுத்தினேன். எல்லா சபா மந்திரிகளிலேயும் நானும் அநேக வர்த்தி அவர்களை தண்டிசி அவர் இந்த தூஷண மாத்துகளை நாளிசுவதற்கு பிரயத்தனு. இதல்லது அவர் மேலே பகு கோபாவேசவுள்ளவனாகி பர பட்டணங்கள தனக்க அவரனு இம்சப்படுத்தினும். மூர்க்க வெறி கொண்டு நான் அவர்களை துன்பப்படுத்தினேன். பகல கெட்ட ரோத்ர உள்ளவராகி அவரனு இம்சப்படுத்த என்பதாகி. நன்றாக கவனித்தீர்களா? சதா கவனிச்சதுரா? இதற்கு ஒரே ஒரு காரணத்தை மாத்திரம் நான் சொல்லி முடிக்கிறேன். இதுக்கு ஒன்றே ஒன்று காரணம்னு ஹேளி நான் முகுஸ்தனே. நன்றாக கவனிங்க. சதா கவனிச்சரி. இவர் எல்லாம் செய்யறதுக்கு ஒரே ஒரு காரணம் தான் இருந்தது. இது எல்லாம் ஒண்ணு மாடுறதுக்கு இவருக்கு ஒன்றே ஒன்று காரணம் இத்து. நான் மீண்டும் அந்த வார்த்தையை நான் உங்களுக்கு ஞாபகப்படுத்துகிறேன். மத்தே ஆ ஒன்று மாத்திரம் நீங்க நினைப்பீங்க. அப்போஸ்தலர் 22 அதிகாரத்துல. அப்போஸ்தலர் 22 வாக்கியத்தை அத்தியாயத்தை தெரிஞ்சுக்கொள்றேன். 3வது வசனத்தை பாருங்க. 3வது வாக்கியம் நோடுறேன். நான் யூதன்.
சிலிசியா நாட்டில் உள்ள தர்சு பட்டணத்திலே பிறந்து இந்த நகரத்திலே கமாலியேலின் பாதத்தருகே வளர்ந்து முன்னோர்களுடைய வேத பிரமாணத்தின்படியே திட்டமாய் போதிக்கப்பட்டு இன்றைய தினம் நீங்கள் எல்லாரும் தேவனை குறித்து வைராக்கியம் உள்ளவர்களாய் இருக்கிறது போல நானும் வைராக்கியம் உள்ளவனாய் இருந்தேன். நான் யெகூதனோ கிலிக்கேத தார்சதல்லி ஹுட்டிதவனோ ஆதரே ஈ பட்டணதலே பெளதவனோ கமலியேலன ಪಾದ ಸನ್ನಿಧಿಯಲ್ಲಿ ನಮ್ಮ ಪಿತೃಗಳ ಧರ್ಮಶಾಸ್ತ್ರದಲ್ಲಿ ಪೂರ್ಣ ಶಿಕ್ಷಿತನಾದೆನು. ನೀವೆಲ್ಲರೂ ಈ ಹೊತ್ತು ದೇವರ ವಿಷಯದಲ್ಲಿ ಅಭಿಮಾನಿಗಳಾಗಿರುವಂತೆಯೇ ನಾನು ಅಭಿಮಾನಿಯಾಗಿದ್ದೆನು. ನಾನು ಅಭಿಮಾನಿಯಾಗಿದ್ದೆ. ಇಪ್ಪ ಅಂತ ವೈರಾಗ್ಯ ಎದಲ್ಲಿ ಇರುತ್ತದೆ? ಈಗ ಆ ಅಭಿಮಾನಿ ಯಾವುದಲ್ಲಿದೆ? ಫಿಲಿಪ್ಪಿಯರ್ ಪುಸ್ತಕಕ್ಕೆ ವಾಂಗ. ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆಗೆ ಮೂರನೇ ಅಧಿಕಾರಕ್ಕೆ ವಾಂಗ. ಮೂರನೇ ಅಧ್ಯಾಯಕ್ಕೆ ತಿರುಗಿಸ್ಕೊಳ್ರಿ. ಫಿಲಿಪ್ಪಿಯರ್ ಮೂರನೇ ಅಧಿಕಾರ. ಫಿಲಿಪ್ಪಿಯರಿಗೆ ಮೂರನೇ ಅಧ್ಯಾಯ ಆರಾವದು ವಚನತೆ ಪಾರುಂಗ. ಆರನೇ ವಾಕ್ಯನ ನೋಡ್ರಿ. ಭಕ್ತಿ ವೈರಾಗ್ಯತ್ತಿನ್ಬಡಿ ಸಭೆಯೇ ತುಂಬಪಡುತ್ತಿನವನ್ ನ್ಯಾಯ ಪ್ರಮಾಣತಕ್ಕುರಿಯ ನೀತಿಯಿನ್ಬಡಿ ಕುಟ್ರಂಜಾಟಪಡಾದವನ್. ನಾನು ಫರಿಸಾಯನು ಮತಾಸಕ್ತಿಯನ್ನು ನೋಡಿದರೆ, ನಾನು ಕ್ರೈಸ್ತ ಸಭೆಯ ಹಿಂಸಕನು ಧರ್ಮಶಾಸ್ತ್ರದಲ್ಲಿ ಹೇಳಿರುವ ನೀತಿಯನ್ನು ನೋಡಿದರೆ ನಾನು ನಿರ್ದೋಷಿ. ಈಗ ಅವರು ಸೊಲ್ಲುಗ್ರ ಇಲ್ಲ, ಅವ್ರು ಹೇಳ್ತಾರೆ ನ್ಯಾಯ ಪ್ರಮಾಣತಿನ ಮೇಲೆ ಇರುವ ಭಕ್ತಿ ವೈರಾಗ್ಯತ್ತಿನಾಲೇ ದಾನ್ ನಾನು ಯೇಸುವೈ ತುಂಬಪಡ್ತೀನಿ. ಧರ್ಮಶಾಸ್ತ್ರದ ಮೇಲೆ ಇರತಕ್ಕಂತ ಭಕ್ತಿ ವೈರಾಗ್ಯದಿಂದಲೇ ನಾನು ಕ್ರಿಸ್ತನನ್ನ ಹಿಂಸೆಪಡಿಸಿದೆ. ಯೇಸು ಕ್ರಿಸ್ತುವಿನ ಜನಗಳಿಗೆ ತುಂಬಪಡ್ತೀನಿ. ಯೇಸು ಕ್ರಿಸ್ತರ ಜನರನ್ನ ಹಿಂಸೆಪಡಿಸಿದೆ. ಇಪ್ಪ ನಲ್ಲ ಗಮನಿಂಗ, ಈಗ ಚೆನ್ನಾಗಿ ಗಮನಿಸ್ರಿ. ವೈರಾಗ್ಯ ಇರಕ್ಕಿರೋದು ನಲ್ಲದು, ಅಭಿಮಾನ ಇರೋದು ಒಳ್ಳೇದೆ, ಆನಾಲ್ ತವರಾನ ವೈರಾಗ್ಯ ಇರುವುದು ಮಿಗಪೆರಿಯ ತವರು. ಅದೇ ತಪ್ಪಾದ ಅಭಿಮಾನ ಉಳ್ಳೋದು ದೊಡ್ಡ ತಪ್ಪು. ಇಪ್ಪ ಅದೇ ಬೋಲೆ ಈಗ ಅದೇ ಪ್ರಕಾರ ನೇರಂಗಲ್ಲ ಪಾರಂಗ ತತ್ವಗಳ ನಮಗೆ ವೈರಾಗ್ಯ ಇರಕು. ಈಗ ಅನೇಕ ಸಾರಿ ನೋಡುವಾಗ ತತ್ವಗಳ ಬಗ್ಗೆ ನಮಗೆ ವೈರಾಗ್ಯ, ನಮ್ಮ ಅರಿವಿಲ್ಲ ವೈರಾಗ್ಯ ಇರಕು, ನಮ್ಮ ತಿಳುವಳಿಕೆಯಲ್ಲಿ ನಮಗೆ ಅಭಿಮಾನ, ನಮ್ಮ ಬಳಕ ಬಳಕಂಗಲ್ಲ ವೈರಾಗ್ಯ ಇರಕು, ನಮ್ಮ ಎಲ್ಲ ಒಂದು ಕ್ರಮಗಳಲ್ಲಿ ನಮಗೆ ಅಭಿಮಾನ ಜಾಸ್ತಿ. ಆನಾಲ್ ಪೌಲಕ್ಕೆ ಇರುವ ವೈರಾಗ್ಯ ಎದು ತರಿಮಾ? ಆದ್ರೆ ಪೌಲನಿಗೆ ಇದ್ದಂತ ವೈರಾಗ್ಯ ಯಾವುದು? ಹಳೆಯ ಏರ್ಪಟ್ಟು ವೈರಾಗ್ಯ, ಹಳೆಯ ಒಡಂಬಡಿಕೆ ವೈರಾಗ್ಯ, ಮೋಶೆಯ ವೈರಾಗ್ಯ, ಮೋಶೆಯ ವೈರಾಗ್ಯ, ಮೋಶೆಯ ನ್ಯಾಯ ಪ್ರಮಾಣದಲ್ಲಿ ಇರಕೂಡಿಯ ವೈರಾಗ್ಯ, ಮೋಶೆಯ ಧರ್ಮಶಾಸ್ತ್ರದಲ್ಲಿ ಇರತಕ್ಕಂತ ಒಂದು ವೈರಾಗ್ಯ. ಅವರುಡೆ ಕಾರ್ಯ ತಪ್ಪಾ ಇರಂದಾಲೋ ಅವರು ನ್ಯಾಯವಾದ ವೈರಾಗ್ಯ ತವಚಿರಂದಾರ. ಅವರು ಮಾಡತಕ್ಕಂತ ಕಾರ್ಯಗಳು ತಪ್ಪಾಗಿದ್ರು ನ್ಯಾಯವಾದ ವೈರಾಗ್ಯ ಇತ್ತು. ಆನಾಳ್ ಆದ್ರೆ ಅವರುಡೆ ಕಣ್ ತೆರಕಪಟ್ಟ ಬಳುದು, ಅವರ ಕಣ್ಣುಗಳು ತೆರೆಯಲ್ಪಟ್ಟಾಗ ಇಂದ ನ್ಯಾಯ ಪ್ರಮಾಣತೆ ನೆರವೇರಿಸಬಡಿದಾನ್ ಯೇಸು ವಂದಾರ್ ಎಂಬುದೇ ಅವರು ಅರಿಂದು ಕೊಂಡ ಬಳುದು. ಈ ಧರ್ಮಶಾಸ್ತ್ರವನ್ನು ನೆರವೇರಿಸದಕ್ಕಾಗಿಯೇ ಯೇಸು ಕ್ರಿಸ್ತನು ಬಂದನು ಎಂಬುದಾಗಿ ಅವರ ಅಂತ ವೈರಾಗ್ಯತ್ತೆ ಯೇಸುವಿನ ಮೇಲೆ ವಚಿಟ್ಟಾರೆ. ಆ ವೈರಾಗ್ಯವನ್ನ ಯೇಸುವಿನ ಮೇಲಿಟ್ರು. ಇಪ್ಪ ಯೇಸುವಿಗಾಗ ಅವರ ವೈರಾಗ್ಯಮಾಗ ವಾಳ ಆರಂಭಿತ. ಈಗ ಯೇಸುವಿಗಾಗಿ ವೈರಾಗ್ಯ ಉಳ್ಳವಾಗಿ ಜೀವಿಸುವಂತರಾದ್ರು. ನಾನು ಒಂದು ಉದಾಹರಣತೆ ಉಂಗ್ಲಕ್ಕೆ ಚೊಲ್ಲಿ ನಾನು ಮುಡಿವು ಸಯ್ಯ ವಿರುಂಬುಗರೇ. ಒಂದು ಉದಾಹರಣೆ ಹೇಳಿ ನಾನು ಮುಗಿಸೋದಕ್ಕೆ ಇಷ್ಟಪಡ್ತೇನೆ. ಲೂಕ 9ನೇ ಅಧಿಕಾರಂ, ಲೂಕನ ಬರೆಸುವಾರ್ತೆ 9ನೇ ಅಧ್ಯಾಯ 54-55 ವಚನಗಳಲ್ಲಿ ನೀವು ವಾಸಿಸುತ್ತ ಪಾರಿ. 54 ಮತ್ತು 55ನೇ ವಾಕ್ಯಗಳಲ್ಲಿ ಓದ್ ನೋಡ್ರಿ. ಯೇಸು ಅವರ ಗ್ರಾಮಕ್ಕೆ ಹೋಗ್ತಾರೆ. ಯೇಸು ಒಂದು ಗ್ರಾಮಕ್ಕೆ ಹೋಗ್ತಾ ಇದ್ದಾರೆ. ಅಂತ ಗ್ರಾಮದಲ್ಲಿ ಇರುವ ಜನಗಳು ಯೇಸುವೆ ವರವೇರ್ಕವಿಲ್ಲ. ಆ ಗ್ರಾಮದಲ್ಲಿರತಕ್ಕಂತ ಜನರು ಯೇಸುವನ್ನ ಬರಮಾಡಿಲ್ಲ. ಉಡನೆ ಸೀಸರ್ಗಳು ಸೊಲ್ರಾಂಗ, ತಕ್ಷಣ ಸೀಸರ್ ಹೇಳ್ತಾರೆ ಯೇಸುವೆ ವಾನತಿಲಿರುವ ಅಗ್ನಿಯ ಇರಕ್ಕೆ ಅಳಿಚು ಪಟ್ಟಿರುಂಗ, ಆಕಾಶದಿಂದ ಬೆಂಕಿಯನ್ನ ಬರಮಾಡಿ ಇವರನ್ನು ಸುಟ್ಟು ಬಿಡ್ರಿ ಎಂಬುದಾಗಿ. ಇಪ್ಪ ಅವಂಗ ವೈರಾಗ್ಯ ನಲ್ಲದು. ಈಗ ಅವ್ರಿಗೆ ಇರತಕ್ಕಂತ ವೈರಾಗ್ಯ ಒಳ್ಳೇದೇ. ಯೇಸುವೆ ಏಟ್ಕೊಳ್ಳೋಣ ನೆನಚಾಂಗ, ಯೇಸುವನ್ನ ಅಂಗೀಕರಿಸಿಕೊಳ್ಬೇಕೆಂಬುದಾಗಿ. ಯೇಸುವೆ ಏಟ್ಕೊಳ್ಳಲೇನಾ ವಾನತಿಲಿಂದ ಅಗ್ನಿಯ ಇರಕ್ಕೆ ಅಳಿತು ಪಟ್ಟಿರುಂಗ ಸೊನ್ನಾಂಗ ಬರಂಗ ಅದು ತವರ್. ಆದ್ರೆ ಯೇಸು ಕ್ರಿಸ್ತನ ಅಂಗೀಕರಿಸಿಕೊಳ್ಳದಿದ್ರೆ ಆಕಾಶದಿಂದ ಬೆಂಕಿ ಬಂದು ಅವರು ಸುಟ್ಟು ಬಿಡ್ಲಿ ಎಂಬುದು ಹೇಳ್ತಾರಲ್ಲ ಅದೇ ತಪ್ಪು. ನಡ್ರೆ ಗಮನಿಂಗ, ಚೆನ್ನಾಗಿ ಗಮನಿಸ್ರಿ. ಇಂದಕ್ಕೆ ನಾವೂ ಕೂಡ ಇವತ್ತು ನಾವು ಕೂಡ ಸಭೆಗಳಿಗೆ ಕುರಿತು ತವರಾನ ವೈರಾಗ್ಯತೆ ವಚಿರುಗರೋ, ಸಭೆ ಕುರಿತು ತಪ್ಪಾದ ವೈರಾಗ್ಯ ಇಟ್ಟುಕೊಂಡಿದ್ದೀವಿ, ಮೂಲಿಯರುಗಳಿಗೆ ಕುರಿತು ತವರಾನ ವೈರಾಗ್ಯ ವಚಿರುಗರೋ, ಸೇವಕರ ಕುರಿತು ತಪ್ಪಾದ ವೈರಾಗ್ಯ ಇಟ್ಟುಕೊಂಡಿದ್ದೀವಿ, ಸಿಲ ಫಿಲಾಸಫಿ ಸಿಲ ಉಪದೇಶಗಳಿಗೆ ಕುರಿತು ತವರಾನ ವೈರಾಗ್ಯ ವಚಿರುಗರೋ, ಕೆಲವು ಉಪದೇಶಗಳ ಬಗ್ಗೆ ತಪ್ಪಾದ ಅಭಿಮಾನಗಳುಳ್ಳವರಾಗಿದ್ದೀವಿ. ಇದು ನಮ್ಮೈ ನಾಮೇ ಪರಿಶೋಧಿತ್ತು ಕೇಳ್ವಿ ಕೇಟುಕೊಳ್ಳಬೇಕು. ಇದು ನಮ್ಮನ್ನ ನಾವೇ ವಿಚಾರಿಸಿಕೊಂಡು ಒಂದು ಪ್ರಶ್ನೆಯನ್ನು ಕೇಳಬೇಕು. ಎನಕ್ಕೆ ಇರಕ್ರ ವೈರಾಗ್ಯತಿನಾಲೆ ನಾನು ಮತ್ತವರಲ್ಲಿ ಉಪದ್ರವ ಪಡುತ್ತಿರೇನ? ನನಗಿರತಕ್ಕಂತ ವೈರಾಗ್ಯದ ನಿಮಿತ್ತವಾಗಿ ಬೇರೊಬ್ಬರನ್ನ ಹಿಂಸೆ ಮಾಡ್ತಾ ಇದ್ದೀನಾ? ಮನವಿಯ ಉಪದ್ರವ ಪಡುತ್ತಿರೇನ? ಹೆಂಡತಿನ ಹಿಂಸೆ ಮಾಡ್ತಾ ಇದ್ದೀನಾ? ಕಣವನ ಉಪದ್ರವ ಪಡುತ್ತಿರೇನ? ಗಂಡನನ್ನ ಹಿಂಸೆ ಮಾಡ್ತಾ ಇದ್ದೀನಾ? ಎನ್ನುಡೆಯ ಕುಟುಂಬಕ್ಕೆ ಉಪದ್ರವ ಪಡುತ್ತಿರೇನ? ನನ್ನ ಕುಟುಂಬವನ್ನ ಹಿಂಸೆ ಮಾಡ್ತಾ ಇದ್ದೀನಾ? ಎನ್ನುಡೆಯ ಸ್ವಯ ವೈರಾಗ್ಯಗಳಿಗಾಗ ನಾನು ಮತ್ತವರಲ್ಲಿ ಉಪದ್ರವ ಪಡುತ್ತಿರೇನ? ನನ್ನ ಸ್ವಾರ್ಥ ಅಭಿಮಾನಕ್ಕೋಸ್ಕರ ಮತ್ತೊಬ್ಬರನ್ನ ಹಿಂಸೆ ಮಾಡ್ತಾ ಇದ್ದೀನಾ? ಅಪ್ಪಡಿ ಉಪದ್ರವ ಪಡುತ್ತಿರವರ್ಲ ಇರಂದಾಯ್. ಒಂದು ವೇಳೆ ಅಂತ ಹಿಂಸಕರಾಗಿ ನಾವು ಇರೋದಾದ್ರೆ ನಮ್ಮೈ ನಾಮೇ ಕೇಳ್ವಿ ಕೇಟುಕೊಳ್ಳುಗರ ಪರಿಶೋಧಿತ್ತುಕೊಳ್ಳುಗರ ಒಂದು ನೇರಂ ಇದು. ನಮ್ಮನ್ನು ನಾವೇ ಪ್ರಶ್ನೆ ಕೇಳಿ ವಿಚಾರಿಸಿಕೊಳ್ಳತಕ್ಕಂತ ಸಮಯ ಇದುವೇ. ತವರಾನ ವೈರಾಗ್ಯಗಳೇ ನಮ್ಮೈ ಬಿಟ್ಟು ಅಗಟ್ರುವೋ. ತಪ್ಪಾದ ಅಭಿಮಾನಗಳು ವೈರಾಗ್ಯ ಬಿಟ್ಟು ದೂರ ಹೋಗ. ತವರಾನ ವೈರಾಗ್ಯಗಳೇ ಪಿಡಿತುಕೊಂಡು ಮತ್ತವರ್ಗಳಿಗೆ ಉಪದ್ರವ ಪಡುತ್ತುವುದೈ ತವರ್ಪೋ. ತಪ್ಪಾದ ವೈರಾಗ್ಯವನ್ನು ಇಟ್ಟುಕೊಂಡು ಮತ್ತೊಬ್ಬರನ್ನ ಹಿಂಸೆ ಮಾಡೋದನ್ನ ನಿಲ್ಲಿಸೋಣ. ಕುರುಡರಾಗ ಇರುಕೊಂಡು ನಮ್ಮ ಮತ್ತವರ್ಗಳಿಗೆ
ವೈರಾಗ್ಯಪಡಿಸಕೂಡದು ಉಪದ್ರವಪಡಿಸಕೂಡದು ಕುರುಡರಾಗಿದ್ದುಕೊಂಡು ಮತ್ತೊಬ್ಬರನ್ನು ನಾವು ಏನು ಮಾಡಬಹುದು ಅಭಿಮಾನ ಉಳ್ಳವರಾಗಿರಬಹುದು ಆ ವಿಷಯದಲ್ಲಿ ಹಿಂಸೆ ಪಡಿಸಬಾರದು ಎಚ್ಚರಿಕೆಯಾಗಿರು ಎಚ್ಚರಿಕೆಯಾಗಿರು ಕಣ್ಣುಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ ಎಂಗಳೆ ಅಧಿಕವಾಗಿ ನೇಸಿಕರನ ಅಲ್ಲ ಆಂಡವರೇ ನಮ್ಮನ್ನು ಬಾಳವಾಗಿ ಪ್ರೀತಿಸುವ ಒಳ್ಳೆ ದೇವರೇ ಎಂಗಳೋಡು ಪೇಸಿ ನಮ್ಮೊಡೆ ವಾರ್ತೆಗಳಕ್ಕಾಗಿ ನಂತ್ರಿ ನಮ್ಮೊಂದಿಗೆ ಮಾತಾಡಿದ್ರೆ ಒಳ್ಳೆ ವಾಕ್ಯಕ್ಕಾಗಿ ಸ್ತೋತ್ರ ಇನ್ನು ಬರುವ ವಾರದಲ್ಲಿ ನೀರಿಂದ ಕಾರ್ಯಗಳ ಇನ್ನು ವಿಲಕ್ಕಿ ಚೆಲುವಿರಿ ಎಂಬುದೇ ನಾವು ವಿಶ್ವಾಸಿಕರು ಇನ್ನು ಬರುವಂತ ದಿನಗಳಲ್ಲಿ ಈ ಕಾರ್ಯಗಳ ಬಗ್ಗೆ ಇನ್ನು ಸಂಕ್ಷಿಪ್ತವಾಗಿ ನಮಗೆ ತಿಳಿಯಪಡಿಸಬೇಕಾಗಿದೆ ಎಂಗಳೋಡು ತವರಾನ ವೈರಾಗ್ಯಗಳನ್ನು ಎಡೆದುಪೋಡು ನಮ್ಮ ತಪ್ಪಾದ ವೈರಾಗ್ಯಗಳನ್ನು ನಾವು ಯಾರಾವದಿ ಯಾರಾವದು ನಾವು ಎಂಗಳೋಡೆ ವೈರಾಗ್ಯಕ್ಕಾಗ ಎಂಗಳೋಡೆ ನೋಕತ್ತಕ್ಕಾಗಿ ನಾವು ಉಪದ್ರವಪಡುತ್ತಿರೋಮಾ ಎಂಬುದೇ ನೀರು ಎಂಗಳಿಗೆ ವೆಳಿಪಡಿಸಿದ್ದಾರೆ ನಾವು ಯಾರನ್ನಾದರೂ ನಮ್ಮಲ್ಲಿ ಇರತಕ್ಕಂತ ತಪ್ಪಾದ ವೈರಾಗ್ಯದಿಂದ ಹಿಂಸೆ ಪಡಿಸ್ತಾ ಇದೀವಾ ನಮಗೆ ವಿಚಾರಿಸಿರಿ ದೇವರೇ ಇಂದ ವಾರ್ತೆಗಳೇ ಕೇಳ್ಕರ ಒಬ್ಬರು ಜನಗಳಿಗೆ ನೀರು ಆಶೀರ್ವದಿ ಈ ಮಾತುಗಳನ್ನ ವಾಕ್ಯಗಳನ್ನು ಕೇಳಿಸಿಕೊಂಡಂತ ಪ್ರತಿ ಬಚನನ ಆಶೀರ್ವಾದ ಎಂಗಳೋಡೆ ಪೇಸಿನದರಕ್ಕಾಗಿ ನಂತ್ರಿ ನಮ್ಮೊಂದಿಗೆ ಮಾತಾಡಿದಕ್ಕಾಗಿ ಸ್ತೋತ್ರ ಎಂಗಳೇ ನಾವುಗಳೇ ಆರಾಯಿದು ಪಾರ್ಕವದ ವಿಷಯ ನಮ್ಮನ್ನು ನಾವೇ ವಿಚಾರಿಸಿಕೊಳ್ಳೋದಕ್ಕೆ ಸಹಾಯ ಮಾಡು ಮೀಂಡಂ ನಾವು ಸಂಧಿಕುಂಬರ ಎಂಬುದು ಕೃಪೆ ಎಂಗಳೇ ಕಾತು ಮತ್ತೆ ನಾವು ಸಂಧಿಸುವವರೆಗೂ ನಿನ್ನ ಕೃಪೆ ನಮ್ಮನ್ನು ಆವರಿಸಿಕೊಳ್ಳು ಯೇಸುವಿನ ಮೂಲಕ ಜಪಂ ಕೇಳೋ ನಲ್ಲ ಪಿತಾ ಯೇಸುಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಕೇಳು ಒಳ್ಳೆ ತಂದೆಯೇ ಆಮೆನ್ ಆಮೆನ್ ಗಾಡ್ ಬ್ಲೆಸ್ ಯು ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ